ಈ ಎಮ್ ಎಲ್ ಎ ಎಂಪಿಗಳನ್ನ ದೇವರು ಅಂತ ಭಾವಿಸಿಕೊಂಡು ಕರ್ಕೊಂಡು ಬಂದು ಪೂಜೆ ಮಾಡಿ ಹಾರ ಹಾಕಿ ಯಾವ ತರ ಟ್ರೀಟ್ ಮಾಡ್ತೀವಿ ಅವರನ್ನ, ಹಾಗಂತ ಎಮ್ ಎಲ್ ಎ ಎಂಪಿಗಳು ಯಾರು ಸೇವೆ ಮಾಡ್ತಾ ಇಲ್ಲ, ಅವರೆಲ್ಲ ದುಡ್ಡು ತಗೊಂಡೇ ಕೆಲಸ ಮಾಡ್ತಿರೋದು. ಬಹಳ ಜನರಿಗೆ ಗೊತ್ತಿಲ್ಲ ಮಿತ್ರರೇ, ಒಬ್ಬ ಎಂ ಪಿಗೆ ಪ್ರತಿ ತಿಂಗಳ ಸ್ಯಾಲ್ರಿ 50,000 ರೂಪಾಯಿ ಇದೆ. ಎಮ್ ಎಲ್ ಎಗೆ ಎಷ್ಟಿದೆ ಗೊತ್ತಾ? 2011 ಈ ರಾಜ್ಯದ ಎಮ್ ಎಲ್ ಎಗಳ ಸ್ಯಾಲ್ರಿ 51,000 ರೂಪಾಯಿ ಇತ್ತು. 2011 ಒಂದು ಬಿಲ್ ತಗೊಂಡು ಬಂದರು, ಆ ಬಿಲ್ನಲ್ಲಿ ಯಾರೂ ಗಲಾಟೆ ಮಾಡಲಿಲ್ಲ ಹಿಂಗೆ ಆಗಬಾರ್ದು ಅಂತ, ಏಕಾಏಕಿ 73% ರೈಸ್ ಮಾಡಿ ಒಬ್ಬೊಬ್ಬ ಎಮ್ ಎಲ್ ಎ ಪರ್ ಮಂತ್ ಸ್ಯಾಲ್ರಿ 95,000 ರೂಪೀಸ್, ಆಲ್ಮೋಸ್ಟ್ 1,00,000 ರೂಪೀಸ್ ಒಂದೊಂದು ತಿಂಗಳ ಸ್ಯಾಲ್ರಿ. 1,00,000 ರೂಪಾಯಿ ಸ್ಯಾಲ್ರಿ ತೆಗೆದುಕೊಳ್ಳುವಂತ ಒಬ್ಬ ಎಮ್ ಎಲ್ ಎ ಬೆಂಗಳೂರಿಗೆ ಹೋಗಿ ಅಧಿವೇಶನದಲ್ಲಿ ಕೂತ್ಕೊಳ್ಬೇಕು ಅಂತಾನೆ, ಪರ್ ಡೇ ಬಹುಶಃ 2,000 ರೂಪಾಯಿ. ಎಂ ಪಿಗಂತೂ 2,000 ರೂಪಾಯಿ ಕೊಡ್ತಾರೆ, ಎಮ್ ಎಲ್ ಎಗೂ ಅಷ್ಟೇ ಕೊಡ್ಲಿಕ್ಕೆ ಸಾಕು. 2,000 ರೂಪಾಯಿ ಬೆಂಗಳೂರಿಗೆ ಬಂದು ನೀನಲ್ಲಿ ಕೂತ್ಕೊಳ್ತೀಯ ಅನ್ನೋ ಅಟೆಂಡೆನ್ಸ್ ಆಗ್ತೀಯ ಅನ್ನೋ ಕಾರಣಕ್ಕೆ 2,000 ರೂಪಾಯಿ ಪರ್ ಡೇ ಕೊಡ್ತಾರೆ. ಒಬ್ಬ ಎಮ್ ಎಲ್ ಎಗೆ ನೀನು ಅಲ್ಲಿ ಇರೋದು ಆಗಲ್ಲ, ನಿನ್ನ ಕ್ಷೇತ್ರದಲ್ಲಿ ತಿರುಗಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ತಿಂಗಳು ಸರಿ ಸುಮಾರು 50,000 ರೂಪಾಯಿ ಕೊಡ್ತಾರೆ ತಿರುಗಾಡ್ಲಿಕ್ಕೆ ಅಂತ ಅಲವೆನ್ಸ್. ಒಬ್ಬ ಎಮ್ ಎಲ್ ಎಗೆ ಆತನಿಗೆ ಆಫೀಸ್ ಮೈಂಟೈನ್ ಮಾಡ್ಕೊಳ್ಲಿಕ್ಕೆ ಅಂತ ಆಫೀಸ್ನಲ್ಲಿ ಕೆಲಸಗಾರರು ಅಂತ 45,000 ರೂಪಾಯಿ ಕೊಡ್ತಾರೆ, ಎಮ್ ಎಲ್ ಎಗೂ ಹೊಟ್ಟೆ ಎಂ ಪಿಗೂ ಹೊಟ್ಟೆ. ಒಬ್ಬ ಎಮ್ ಎಲ್ ಎಗೆ ತನ್ನ ಆಫೀಸ್ನಲ್ಲಿ ಪೇಪರು ಪೆನ್ನು ಇಂಕು ಪ್ರಿಂಟರು ಅಂತೇಳಿ ಪ್ರತಿ ತಿಂಗಳು 15,000 ರೂಪಾಯಿ ಕೊಡ್ತಾರೆ. ಎಂ ಪಿ ಆದರೆ ಅವನು ಡೆಲ್ಲಿಗೆ ಹೋಗಬೇಕು ಅಂತ ಡೆಲ್ಲಿಯ ಏರ್ ಫೇರ್ 34 ವಿಮಾನದ ಟಿಕೆಟ್ಗಳನ್ನು ವರ್ಷಕ್ಕೆ ಕೊಡ್ತಾರೆ ಅವನಿಗೆ. ಅವನ ಹೆಂಡತಿ ಮಕ್ಕಳಿಗೆ 8 ಟಿಕೆಟ್ನ ಡೆಲ್ಲಿಗೋಸ್ಕರ ಕೊಡ್ತಾರೆ. ಒಬ್ಬ ಎಂ ಪಿ ಆದರೆ ಅವನು ಇಡೀ ದೇಶದಲ್ಲಿ ಎಲ್ಲಿ ಬೇಕಿದ್ರು ಫಸ್ಟ್ ಕ್ಲಾಸ್ ಟ್ರೈನಲ್ಲಿ ತಿರುಗಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿಕೊಡ್ಲಾಗುತ್ತೆ. ಒಬ್ಬ ಎಂ ಪಿಯ ಮನೆಗೆ ಕರೆಂಟ್ ಫ್ರೀ, ಒಬ್ಬ ಎಂ ಪಿಯ ಮನೆಗೆ ನೀರು ಫ್ರೀ, ಒಬ್ಬ ಎಂ ಪಿಯ ಮನೆಗೆ ಫರ್ನಿಚರ್ ಫ್ರೀ, ಒಬ್ಬ ಎಂ ಪಿಯ ಮನೆಗೆ ಏನಾದರೂ ಸಮಸ್ಯೆ ಆದರೆ ರಿಪೇರಿ ಕೂಡ ನಮ್ಮ ಟ್ಯಾಕ್ಸ್ ದುಡ್ಡಿನಲ್ಲಿ ಸರ್ಕಾರ ಮಾಡುತ್ತೆ. ಇಷ್ಟಾಗಿಯೂ ತೃಪ್ತಿಯಾಗದೆ ಒಬ್ಬ ಎಂ ಪಿ ಏನಾದರೂ ವಿದೇಶದ ಪ್ರವಾಸ ಮಾಡಿದರೆ, ನಾನು ಅಧ್ಯಯನಕ್ಕೆ ಹೋಗ್ತಾ ಇದ್ದೀನಿ ಅಂತ ವಿದೇಶಕ್ಕೆ ಹೋದರೆ ಅವನು ವಿದೇಶದ ಖರ್ಚು ಕೂಡ ಸರ್ಕಾರವೇ ವಹಿಸುತ್ತಲ್ಲದೆ ವಿದೇಶದಲ್ಲಿದ್ದಷ್ಟು ದಿನ ಪರ್ ಡೇ ಇಷ್ಟು ಅಂತ ಸರ್ಕಾರ ಅವನಿಗೆ ಕೊಡುತ್ತೆ. ಅಲ್ಲಿದೆಯಲ್ಲಪ್ಪ ನೀನು ನಮಗೋಸ್ಕರ ಏನೋ ಮಾಡ್ತಿದ್ಯಾ ಅಂತ ಪರ್ ಡೇ ಇಷ್ಟು ಅಂತ ಬೇರೆ ಅವನಿಗೆ ಕೊಡುತ್ತೆ. ಇಷ್ಟನ್ನು ಕೊಟ್ಟಿದ್ದಲ್ಲದೆ ನಿನಗೆ ಹೆಲ್ತ್ ಹಾಳಾದರೆ ಹೆಲ್ತಿನ ಅಷ್ಟೂ ಖರ್ಚು ನಾವು ಕೊಡ್ತೀವಿ ಅಂತ ಹೇಳುತ್ತೆ ಸರ್ಕಾರ. ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿ ನಟ ಕೂಡ ಆಗಿದ್ರು, ಯಾರು ಅಂತ ಹೇಳಲ್ಲ ನಿಮ್ಗೆ ಗೊತ್ತಾಗ್ಬೋದು, ಅವರು ಹೆಲ್ತ್ ಸರಿ ಇಲ್ಲ ಅಂತಂದಾಗ ವಿದೇಶಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿನ ಟೋಟಲ್ ಖರ್ಚನ್ನ ಗೌರ್ಮೆಂಟ್ ಕೊಡ್ತಲ್ಲ, ಗೌರ್ಮೆಂಟ್ ಕೊಡ್ತು ಅಂದ್ರೆ ಏನು, ಮುಖ್ಯಮಂತ್ರಿಗಳು ಅವ್ರ ಪಾಕೆಟಿಂದ ಕೊಟ್ರ? ನಾನು ಮತ್ತು ನೀವು ಕಟ್ಟಿದ ಟ್ಯಾಕ್ಸ್ನಲ್ಲಿ ಕೊಟ್ಟರು, ನಾನು ಮತ್ತು ನೀವು ಹುಷಾರಿಲ್ಲ ಅಂತಂದ್ರೆ ಅತ್ಯಂತ ಕೆಟ್ಟ ಕೊಳಕ ಟಾಯ್ಲೆಟ್ ಹೊಂದಿರುವಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಇವರುಗಳಿಗೆ ಮಾತ್ರ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೋದು, ವಿದೇಶದ ಹಾಸ್ಪಿಟಲ್ಗೂ ಹೋಗ್ಬೋದು, ನಮ್ಮ ಟ್ಯಾಕ್ಸ್ನಲ್ಲಿ ಬದುಕಿರ್ತಾರೆ. ಈಗ ಯೋಚನೆ ಮಾಡಿ, ನಮ್ಮ ಊರಿನ ಟೀಚರು ಅವರು ನಾವು ಕಟ್ಟಿರೋ ಟ್ಯಾಕ್ಸ್ನಲ್ಲಿ ಸಂಬಳ ತಗೊಳ್ತಾರೆ ಅಂದರೆ ಅವರು ಪಬ್ಲಿಕ್ ಸರ್ವೆಂಟಾ ಪಬ್ಲಿಕ್ ಓನರ? ಪಬ್ಲಿಕ್ ಸರ್ವೆಂಟ್ ತಾನೆ. ನಮ್ಮೂರಿನ ಪೊಲೀಸರು ನಾವು ಕಟ್ಟಿರುವ ಟ್ಯಾಕ್ಸ್ನಲ್ಲಿ ಸಂಬಳ ತಗೊಳ್ತಾರೆ ಅಂದರೆ ಪಬ್ಲಿಕ್ ಸರ್ವೆಂಟಾ ಪಬ್ಲಿಕ್ ಓನರ? ಶಬಾಷ್. ಹಾಗಿದ್ಮೇಲೆ ನಾವು ಕಟ್ಟಿರೋ ಟ್ಯಾಕ್ಸ್ನಲ್ಲಿ ಸಂಬಳ ತಗೊಳ್ತಾರೆ ಅಂದರೆ ಎಮ್ ಎಲ್ ಎಗಳು ಎಂ ಪಿಗಳು ಪಬ್ಲಿಕ್ ಸರ್ವೆಂಟಾ ಪಬ್ಲಿಕ್ ಓನರ? ಮತ್ತೆ ಯಾಕೆ ನೀವು ಓನರ್ ಥರ ನೋಡ್ತೀರಿ? ಸ್ವಲ್ಪ ಬದಲಾಯಿಸ್ಕೊಳ್ರಪ್ಪ, ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ, ಒಂದು ಚಿಂತನೆಯ ದಿಕ್ಕು ಬದಲಾಗಲಿ. ಎಲ್ಲಿವರೆಗೂ ನಾವು ಓನರ್ ಥರ ಕಾಣೋದನ್ನು ಬಿಡೋದಿಲ್ವೋ ಅಲ್ಲಿವರೆಗೂ ಆಗಿರೋ ಪ್ರತಿಯೊಬ್ಬರಿಗೂ ಅನಿಸುತ್ತೆ ನೀವು ಕೆಳಗಿರೋರು ನಾನು ಮೇಲಕ್ಕಿರೋನು. ನೆನ್ಪಿಟ್ಕೊಳ್ಳಿ, ರಾಜಪ್ರಭುತ್ವದಲ್ಲಿ ಮಾತ್ರ ರಾಜ ಮೇಲಕ್ಕಿರೋನು, ಪ್ರಜೆಗಳು ಕೆಳಕ್ಕಿರೋರು. ಇದು ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜೆಗಳು ಮೇಲೆ ರಾಜ ಕೆಳಕ್ಕೆ. ಹೀಗಾಗಿ ಈ ದೇಶದ ಪ್ರಧಾನಿ ಹೇಳಿದ್ದು, ನಾನು ಪ್ರಧಾನಮಂತ್ರಿಯಲ್ಲ ನಿಮ್ಮೆಲ್ಲರ ಪ್ರಧಾನ ಸೇವಕ ಅಂತ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಇದು ರಾಜಪ್ರಭುತ್ವ ಅಲ್ಲ ಇದು ಪ್ರಜಾಪ್ರಭುತ್ವ, ನಾನು ಪ್ರಜೆಗಳ ಕೆಳಗಿರೋನು ಅಂತ ಯೋಚನೆ ಮಾಡಿ. ಏನು ಸುಂದರವಾದ ಆಲೋಚನೆ! ಇವತ್ತೇನಾದರೂ ನೀವು ಈ ಚಿಂತನೆಯನ್ನು ಬದಲಾಯಿಸಿಕೊಳ್ಳಿಲ್ಲ ಅಂತಂದರೆ ಇನ್ನು 25 ವರ್ಷಗಳ ನಂತರ ಇದೇ ಥರ ವೇದಿಕೆ ನಿರ್ಮಾಣ ಮಾಡಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹೀಗೆ ಬಂದು ಕೂತಿರುವಾಗಲೂ ಇನ್ನೊಬ್ಬ ಚಕ್ರವರ್ತಿ ಸೂಲಿಬೆಲೆ ಯಾರೋ ಬಂದು ಇದೇ ಪ್ರಾಬ್ಲಮ್ ಹೇಳ್ತಿರ್ತಾನೆ. ಈ ಪ್ರಾಬ್ಲಮ್ ಏನು ಬದಲಾವಣೆ ಆಗಲ್ಲ. ಈ ಪ್ರಾಬ್ಲಮ್ ಬದಲಾವಣೆ ಆಗಬೇಕು ಅಂದರೆ ಇವತ್ತೊಂದು ಕನಸು ಕಾಣಬೇಕು. ಯಾಕೆ ಕನಸು ಕಾಣಲಿಕ್ಕೆ ಇವತ್ತಿನಲ್ಲೇ ತೊಗೊಂಡು ಬಂದೆ ಅಂತಂದರೆ, ಇನ್ನೊಂದು 3-4 ತಿಂಗಳಿಗೆ ಎಲೆಕ್ಷನ್ ಬರುತ್ತೆ ಕರ್ನಾಟಕದಲ್ಲಿ. ಎಲೆಕ್ಷನ್ ಬಂದಾಗ ನಮಗೆಲ್ಲ ಓಟ್ ಕೇಳ್ತಾರೆ, ನಂಗೆ ತುಂಬ ಜನ ಎಮ್ ಎಲ್ ಎಗಳು ಎಂ ಪಿಗಳು ಹೇಳ್ತಾರೆ, ಹೋಗಿ ಹೋಗು ಚಕ್ರವರ್ತಿ ಹೋಗು, ನೀನು ಎಷ್ಟು ಗಂಟು ಹರ್ಕೊಂಡು ಭಾಷಣ ಮಾಡ್ತೀಯೋ ಮಾಡ್ಕೊಂಡು ಬಾ. ನಂಗೆ ತುಂಬ ಜನ ಎಮ್ ಎಲ್ ಎಗಳು ಎಂ ಪಿಗಳು ತುಂಬ ಆತ್ಮೀಯರು, ನಾನು ಅವ್ರ ಜೊತೆ ಕೂತ್ಕೊಂಡು ಟೀ ಕುಡಿಯೋಷ್ಟರ ಮಟ್ಟಿಗೆ ಸ್ನೇಹವನ್ನು ಇಟ್ಕೊಂಡಿದ್ದೀನಿ, ಸ್ನೇಹ ಅದು. ಅವ್ರು ನಂಗೆ ಹೇಳ್ತಾರೆ ಹೋಗು ಅದೆಷ್ಟು ಗಂಟು ಹರ್ಕೊಡ್ತೆ ಹಳ್ಕೊಂಡು ಬಾ, ಎಲೆಕ್ಷನ್ಗಿಂತ 1 ತಿಂಗಳು ಮುಂಚೆ ಓಟನ್ನು ಹೆಂಗೆ ಟರ್ನ್ ಮಾಡಬೇಕು ಅಂತ ನಮ್ಗೆ ಗೊತ್ತು ಅಂತ. ಹೆಂಗೆ ಟರ್ನ್ ಮಾಡ್ತಾರೆ ಗೊತ್ತಾ? ಸಿರುಗುಪ್ಪಕ್ಕೆ ಬಂದು
ಒಂದೊಂದು 1,000 ರೂಪಾಯಿ ನೋಟ್ ಕೊಟ್ಟರೆ ಟರ್ನ್ ಆಗುತ್ತಲ್ರಿ. ಪುಣ್ಯ ನವಂಬರ್ 8 ಆದಮೇಲೆ ನರೇಂದ್ರ ಮೋದಿ 1,000 ರೂಪಾಯಿನ ಬ್ಯಾನ್ ಮಾಡಿರೋದ್ರಿಂದ ಮಿನಿಮಮ್ 2,000 ರೂಪಾಯಿ ಆಗಿದೆ. ಈಗ 1,000 ರೂಪಾಯಿ ನಡೆಯಲ್ಲ. 500 ರೂಪಾಯಿಗೆ ನಾವು ಒಪ್ಪಲ್ಲ, ಕೊಡಕ್ಕೆ 1,000 ರೂಪಾಯಿ ಅವ್ರ ಹತ್ರ ಇಲ್ಲ. ಹಿಂಗಾಗಿ 2,000 ರೂಪಾಯಿನೇ ಕೊಡಬೇಕು, ಮಿನಿಮಮ್ 2,000 ರೂಪಾಯಿ ಮಾಡ್ಬಿಟ್ರು ನರೇಂದ್ರ ಮೋದಿ. ನರೇಂದ್ರ ಮೋದಿ ಬಡವರಿಗೆ ಏನು ಮಾಡಿದ್ರು ಅಂತ ಕೇಳಿದರೆ ಎಲೆಕ್ಷನ್ಗೆ ಮಿನಿಮಮ್ 2,000 ರೂಪಾಯಿ ಮಾಡಿದ್ರು ಅಂತ ಸೇರಿಸ್ಕೋಬೋದು ಅಂತ. ಇನ್ನೇನು ಮಾಡಿದ್ರು ಇಲ್ವೋ ಅದು ಬೇರೆ ವಿಷಯ, ಆದರೆ ಮಿನಿಮಮ್ 2,000 ಮಾಡಿದ್ರು. ಆದರೆ ಕಳೆದ ಎಲೆಕ್ಷನಲ್ಲಿ ನಾವೆಲ್ಲ 1,000 ರೂಪಾಯಿ ತೊಗೊಂಡು ಆಳ್ಲಿಕ್ಕೆ ಬಿಟ್ವಲ್ಲ ಇವ್ರನ್ನ. ಒಬ್ಬ MLA 1,000 ರೂಪಾಯಿ ಕೊಟ್ಟು ನಮ್ಮನ್ನು ಆಳ್ತಾನೆ ಅಂದರೆ ಒಂದು ಲೆಕ್ಕಾಚಾರ. ನೀವು ಮನೆಗೆ ಹೋಗಿ ಕೂತ್ಕೊಂಡು ನಾನು ಹೇಳಿದ್ದನ್ನು ಯೋಚನೆ ಮಾಡಿ. 1,000 ರೂಪಾಯಿ ಕೊಟ್ಟು ನಮ್ಮನ್ನು ಆಳ್ತಾನೆ ಅಂದರೆ 5 ವರ್ಷ ಆಳ್ತಾನೆ. 1 ವರ್ಷಕ್ಕೆ 365 ದಿವಸ, 5 ವರ್ಷಕ್ಕೆ ಹೆಚ್ಚು ಕಡಿಮೆ 2,000 ದಿವಸ ಆಗುತ್ತೆ. 2,000 ದಿನ 1,000 ರೂಪಾಯಿ ಎಷ್ಟಾಯ್ತು ದಿನಕ್ಕೆ? ಈಗ ಲೆಕ್ಕ ಆಗ್ತದೆ ಅಷ್ಟೇನಾ? ದಿನಕ್ಕೆ 8 ಅಣಿ ನಮ್ಮ ಊರಿನಲ್ಲಿ ಭಿಕ್ಷುಕರು ತಗೊಳ್ಳಲ್ಲ, ಆದರೆ ನಾವು ದಿನಕ್ಕೆ 8 ಅಣಿ ತಗೊಂಡು ಒಬ್ಬ MLAನ ಆಳು ಬಾ ತಲೆ ಮೇಲೆ ಕೂತ್ಕೋ ಬಾ ಅಂತ ಕರೆದು ಕೂರಿಸ್ಕೋತೀವಲ್ಲ. ಸುಮ್ಮನೆ ಒಂದು ಲೆಕ್ಕಾಚಾರ ನಿಮಗೆ ಮನಸ್ಸಿದ್ರೆ ಮಾಡಿ. ಈ ಸಲ ಚಕ್ರವರ್ತಿ ಸೂಲಿಬೇಲಿಯವರು ಹೇಳಿದರು ಅನ್ನೋ ಕಾರಣಕ್ಕೋಸ್ಕರ ಆದರೂ ಒಂದು ಪ್ರಯತ್ನ ಮಾಡಿ. ದುಡ್ಡೇ ತಗೊಂಡು ಓಟ್ ಹಾಕಬೇಕು ಅನ್ನೋದಾದರೆ ಒಂದು ಮಾತಿದೆ ಹಿಂದಿಯಲ್ಲಿ, ಲೂಟ್ನಾ ಹೇ ತೋ ಭಂಡಾರ ಲೂಟೋ. ಈ ಸಣ್ಣ ಪುಟ್ಟ ಲೂಟಿ ಏನು ಮಾಡ್ತೀರಿ, ಭಂಡಾರ ಲೂಟಿ ಮಾಡಬೇಕು. ಹೆಂಗೆ ಗೊತ್ತೇನು? ದಿನದ ಕೂಲಿ 300 ರೂಪಾಯಿ ಆದರೆ, ದಿನದ ಕೂಲಿ 300 ರೂಪಾಯಿ ಆದರೆ ಅಷ್ಟು ತಗೊಳ್ಬೇಡಿ, ಅರ್ಧ 50% 150 ರೂಪಾಯಿ ಪರ್ ಡೇ. 2,000 ದಿನ 150 ರೂಪಾಯಿ, 300,000 ರೂಪಾಯಿ ಆಗುತ್ತೆ ಅಷ್ಟೆ. ನಾನು ಜಾಸ್ತಿ ಕೇಳ್ತಿಲ್ಲ ನಿಮ್ಮ ಹತ್ರ. ಒಂದು ಮನೆಯಲ್ಲಿ 5 ಓಟಿದೆ ಅಂದರೆ ನೋಡಿ ಎಷ್ಟು ಮಜಾ ಬರುತ್ತೆ. ದುಡ್ಡೇ ತಗೊಳ್ಬೇಕು ಅಂದರೆ ಒಳ್ಳೆ ನಂಬರ್ ತಗೊಳ್ರಪ್ಪ. ಈ ಚಿಕ್ಕ ಪುಟ್ಟದಕ್ಕೆಲ್ಲ ಬಲಿಯಾಗೋದು.